ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ರಸ್ತೆ ನಾಮಫಲಕಕ್ಕೆ ಮಸಿ ಬಳಿದು ಪ್ರತಿಭಟನೆ. ಉತ್ತರ ಕನ್ನಡ ಜಿಲ್ಲೆಯ ನಗರಸಭೆ ವ್ಯಾಪ್ತಿಯಲ್ಲಿನ ದೇವನಾಗರಿ ಲಿಪಿಯಲ್ಲಿ ನಗರಸಭೆಯ ಪ್ರಕಾರ ಕೊಂಕಣಿ ಭಾಷೆಯಲ್ಲಿ ಬರೆದ ರಸ್ತೆಗಳ ನಾಮಫಲಕಗಳನ್ನು ತೆರವುಗೊಳಿಸಲು ಕನ್ನಡ ಸಂಘಟನೆಗಳು ಭಾರೀ ಸ್ಪರ್ಧೆ ಏರ್ಪಟ್ಟಿದೆ. ಕಾರವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಹಾಗೂ ಇತರ ಕನ್ನಡ ಪ್ರೇಮಿಗಳು ಸೋಮವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಈ ನಾಮಫಲಕಗಳನ್ನು ತೆರವುಗೊಳಿಸಲು 3 ದಿನದ ಗಡುವು ನೀಡಿದ ಬೆನ್ನಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬನ ಕಾರ್ಯಕರ್ತರು ಮಂಗಳವಾರ ಈ ನಾಮಫಲಕಗಳಲ್ಲಿ ಕೆಲವಕ್ಕೆ ಮಸಿ ಬಳಿದಿದ್ದಾರೆ. ಮಸಿ ಬಳಿದ ನಂತರ ನಗರಸಭೆ ಹಾಗೂ ಪೌರಾಯುಕ್ತರ ವಿರುದ್ಧ ಘೋಷಣೆಗಳನ್ನು ಕೂಗಿ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರವಾರ ನಗರದ ವಾರ್ಡ್ಗಳ ನಾಮಫಲಕಗಳು ಈ ಮುಂಚೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿದ್ದವು. ಇತ್ತೀಚೆಗೆ ನಗರಸಭೆ ಈ ನಾಮಫಲಕಗಳನ್ನು ಹೊಸದಾಗಿ ಬರೆಸುವಾಗ ಕನ್ನಡ ಹಾಗೂ ಕೊಂಕಣಿ ಭಾಷೆಯಲ್ಲಿ ಹಾಗೂ ದೇವನಾಗರಿ ಲಿಪಿಯಲ್ಲಿ ಬರೆಸಲಾಗಿತ್ತು. ಇದನ್ನು ಮರಾಠಿ ಎಂದು ಭಾವಿಸಿದ ಕೆಲವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಮಂಗಳವಾರ ಕರವೇ ಕಾರ್ಯಕರ್ತರು ಹಿಂದಿಯಲ್ಲಿ ಇರುವ ನಾಮಫಲಕಗಳಿಗೆ ಮಸಿ ಬಳಿದು ಕೊಂಕಣಿ ಮರಾಠಿಗರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದು ಕಾರವಾರ ನಗರದಲ್ಲಿ ಕಂಡು ಬರುತ್ತಿದೆ. ಬಂಧುಗಳಿಗೆ ಇವತ್ತು ನಮಗೆ ಬೇಲ್ ಜಾಮೀನ ಅರ್ಜಿಯನ್ನು ಮಂಜೂರಾಗಿದೆ. ಈ ಹಿಂದೆ ಜಿಲ್ಲಾ ಸತ್ರ ನ್ಯಾಯಾಲಯದಿಂದನೂ ಆಂಟಿಸಿಪೇಟರಿ ಬೇಲ್ ಜಾಮೀನ್ ಆಗಿತ್ತು. ಈಗ ನಮ್ಮ ಕಾನೂನು ಜಿಲ್ಲಾ ಕಾನೂನು ವಿಭಾಗದ ಅಧ್ಯಕ್ಷರಾದಂಥ ಬಿಕೆ ನಾಯ್ಕರ ಮುಖಾಂತರ ನಮಗೆ ಬೇಲ್ ಆಗಿದೆ. ಅವರಿಗೂ ನಾನು ಈ ವೇಳೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದಿನ ಹೋರಾಟಗಳನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಈಗ ಕಾನೂನು ಹೋರಾಟಕ್ಕೂ ಅವರ ಏನೇನು ಹೇಳ್ತಾರೋ ಅವ್ರ ಮುಖಾಂತರ ನಾನು ಹೋಗಲಿಕ್ಕೆ ಇಚ್ಛೆಪಡ್ತೀನಿ. ಏನು ಕನ್ನಡ ನುಡಿ ನಾಡಿಗಾಗಿಯ ಏನು ಹೋರಾಟವನ್ನು ಮಾಡ್ತಿದ್ರು, ಅವರಿಗೆ ಸುಮ್ಮನೆ ಕಿರುಕುಳ ಕೊಡಲಿಕ್ಕೆ ಒಂದು ಕೇಸ್ಗಳನ್ನು ಅವರ ಮೇಲೆ ಮಾಡಿಡೋದು, ಒಂದು ರೀತಿಯಲ್ಲಿ ಕನ್ನಡದ ಧ್ವನಿಯನ್ನು ಹೊತ್ತಿಕ್ಕುವಂಥ ಪ್ರಯತ್ನ ನಡೆದಿತ್ತು. ಆದರೆ ನ್ಯಾಯಾಲಯಗಳಲ್ಲಿ ನಮ್ಮ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಇವರಿಗೆ ಎಲ್ಲರಿಗೂ ಜಾಮೀನು ಮಂಜೂರಾಗಿದೆ. ಮುಂದಿನ ಹೋರಾಟವನ್ನು ನಾವು ಆ ಕೇಸನ್ನು ರದ್ದುಗೊಳಿಸಲಿಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗುವಂಥ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಏನೇ ಇದ್ದು ಈ ಕನ್ನಡ ಪರ ಹೋರಾಟ ಯಾರೇ ಹೊತ್ತಿಗೆ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯ ಆಗೋದಿಲ್ಲ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಗನವಾಡಿ ಯೋಜನೆಗೆ ಬಜೆಟ್ ಕಡಿತ. ಅಂಗನವಾಡಿ ಯೋಜನೆಗೆ ಬಜೆಟ್ ಕಡಿತ. ಗೌರವಧನ ಹೆಚ್ಚಿಸಿದಾಗ ಕೇಂದ್ರ ಸರ್ಕಾರದ ನೀತಿಯನ್ನು ಧಿಕ್ಕರಿಸಿ ಫೆಬ್ರವರಿ 5ರಂದು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದರು. ಅಮೃತ ಕಾಲದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಈಗ ಸಬ್ಕಾ ವಿಶ್ವಾಸ್ ಅಂತ ಘೋಷಣೆಗಳಲ್ಲಿ ಮಾತ್ರವಿದೆ. ರಾಮರಾಜ್ಯ ಎನ್ನುವ ಸರ್ಕಾರ ಹಸುವಿನ ಸೂಚಂಕ. 3ನೇ ಸ್ಥಾನದಿಂದ ಭಾರತವನ್ನು ಮೇಲೆತ್ತಲು ಯಾವ ಪತ್ರವನ್ನು ಬಜೆಟಿನಲ್ಲಿ ಮಾಡಲಿಲ್ಲ. 21,521.13 ಕೋಟಿಯಿಂದ 21,200 ಕೋಟಿಗೆ ಮಧ್ಯಂತರ ಬಜೆಟಿನಲ್ಲಿ 300 ಕೋಟಿಗಿಂತ ಹೆಚ್ಚು ಬಜೆಟ್ ಕಡಿತ ಮಾಡಲಾಗಿದೆ. ಅನುದಾನ ಕಡಿತದಿಂದ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ವೇತನ ವಿಳಂಬ, ಬಾಡಿಗೆ ಪಾವತಿ, ಪೌಷ್ಟಿಕ ಆಹಾರಕ್ಕಾಗಿ ಹಣ ಬಿಡುಗಡೆ ಕಾಲಾನುಕಾಲಕ್ಕೆ ಬಿಡುಗಡೆ ಆಗುತ್ತಿಲ್ಲ. ಇರುವ ಬಜೆಟ್ ಕಡಿತಗೊಳಿಸುವ ಪರಿಕಲ್ಪನೆ ಇರುವ ಸರ್ಕಾರ 2 ಕೋಟಿ ತಾಯಿಂದಿರ 8 ಕೋಟಿ ಮಕ್ಕಳ ಆರೋಗ್ಯ ಆಹಾರ ಶಿಕ್ಷಣದ ಹಕ್ಕನ್ನು ಕಾಪಾಡಲು ಸಾಧ್ಯವೇ? ಸರ್ಕಾರ
ಸಮಾಜರಿಗೆ ಕೊಡಲಾಗುತ್ತಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಒಂದು ದಿನದ ಕಾರ್ಯಾಗಾರ. ಸ್ಥಳೀಯ ಮುಸ್ಲಿಂ ಎಜುಕೇಷನ್ ಸೊಸೈಟಿಯ ಆಂಗ್ಲೋ ಉರ್ದು ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಒಂದು ದಿನದ ಕಾರ್ಯಗ್ರಹವನ್ನು ಆಯೋಜಿಸಲಾಗಿತ್ತು. ಅತಿಥಿಯಾಗಿ ಆಗಮಿಸಿದ್ದಂತಹ ಶ್ರೀ ಅಬ್ದುಲ್ ರೆಹಮಾನ್ ಮುಖ್ಯ ಅಧ್ಯಾಪಕರು ಸರ್ಕಾರಿ ಉರ್ದು ಪ್ರೌಢಶಾಲೆ ದಾಂಡೇಲಿ ಭಾಷೆ ಯಾರದು ಸತ್ತುವಲ್ಲ, ನಾವು ಯಾವುದೇ ಭಾಷೆ ಬೇಕಾದರೂ ಕಲಿಯಬಹುದು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದಂತಹ ಶ್ರೀ ಅಪ್ತಾ ಪತ್ತಾರ್ ಅವರು ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕವಾಗಿ ಯಾವ ರೀತಿ ಅಧ್ಯಯನ ಮಾಡಬೇಕೆಂಬ ವಿಷಯದಲ್ಲಿ ಸಮಗ್ರವಾಗಿ ಮಾಹಿತಿ ನೀಡಿದರು. ಮೊಹಮ್ಮದ್ ಇಸ್ಮಾಯಿಲ್ ಅವರು ಎಸ್ಎಸ್ಎಲ್ಸಿ ನಂತರದ ಬಗ್ಗೆ ಸಮಗ್ರವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಅದರಂತೆ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಸರ್ಕಾರವು ಸಾಕಷ್ಟು ಅವಕಾಶ ನೀಡಿದೆ, ಯಾವುದೇ ತೊಂದರೆಗಳು ಇಲ್ಲದೆ ಶಿಕ್ಷಣ ಮುಂದುವರೆಯಬಹುದು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಜೊತೆಗೆ ಪಾಲಕರಿಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಕಾಳಜಿ ವಹಿಸಬೇಕೆಂದು ಮಾತನಾಡಿದರು. ಡಾಕ್ಟರ್ ಎನ್ ವಿ ನಾಲತ್ವಾಡ್ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ಏಕಾಗ್ರತೆ, ಸ್ವಯಂ ಶಿಸ್ತು ಮತ್ತು ಸಮಯ ಪಾಲನೆ ಇವುಗಳೆಲ್ಲ ಇದ್ದರೆ ಯಾವುದೇ ಪರೀಕ್ಷೆಗಳಿಗೆ ನಾವು ಉತ್ತಮವಾಗಿ ಎದುರಿಸಬಹುದು ಹಾಗೂ ಯಶಸ್ಸು ಪಡೆಯಬಹುದು ಎಂದು ನುಡಿದರು. ಎ ವಿ ಅತ್ತಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಸೋಸಿಯೇಷನ್ ಆಫ್ ಮುಸ್ಲಿಂ ಪ್ರೊಫೆಷನಲ್ ವತಿಯಿಂದ ಆಯೋಜಿಸಲಾದ ಈ ತರಹದ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಬಹು ಅಮೂಲ್ಯವಾದಂತಹ ಮಾಹಿತಿ ನೀಡಿದೆ ಎಂದು ಸ್ಮರಿಸಿದರು. ವಿದ್ಯಾರ್ಥಿಗಳು ಮತ್ತು ಪಾಲಕರು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಹಾಜರಿದ್ದರು. ತಮಾಮ ಜೊ ಜ್ಯಾದಾ ಪಢಾಯಿ ಪರಿ ಜಬರ್ದಸ್ತಿ
पंचायत प्रेरित बल पे आपका नाम लो वहाँ पे पढ़े अस्सलाम वालेकुम मेरा नाम आयन है वेरी फर्स्ट गोल सेटिंग वेरी गुड ये तो हाँ 500 रुपए ठीक है ठीक है ओके नेक्स्ट हाँ लिक्विड फूड किसे बोलते हैं हाँ हाँ क्यों ऐसा क्यों करना है हाँ वेरी गुड ओके दो से तीन वेरी गुड वेरी गुड ये भी खुशी से करो वेरी गुड और थ्री मेथड्स ऑफ लर्निंग वेरी गुड देखे सीखना है सुन के सीखना है और लीजिए उसको भी वेरी गुड क्या आपका नाम तो मेरे ख्याल से आफ्टर द सेशन मैं आपको दूंगा आपका नाम कुछ मिलो और यहाँ से तो अपने आंचल से दूर नहीं भेजते तब तक वो दुनियादारी नहीं सीख पाएंगे उनके ऊपर भरोसा रखिए इंशाल्लाह ताला आप सब अपने दिल में रब का नाम और अल्लाह पर ईमान रख के दीनी और दुनियावी तालीम हासिल करना है करेंगे लड़कियां मैं तुमसे ज्यादा रिलेटेड हूँ आज क्योंकि लड़कों को मोटिवेट करने के लिए बहुत आएंगे हम लड़कियों को घर से बाहर जाने के लिए भी 10 चीजों के सवाल के जवाब देने हैं सही है एग्जैक्टली तो जब आप सही रास्ते पे चलेंगे इल्म आपके कदमों में होगा हो गया क्या इल्म क्या है मैंने सवाल पूछा था अब तक जवाब नहीं आया उर्दू की ये छोटी सी अल्फाज है इल्म आप लोग मुझे बताना है व्हाट इज इल्म एजुकेशन तो सुनते आए हैं उर्दू में बताइए इल्म क्या है ऐसी कोई लड़की नहीं है जो इल्म के बारे में बता सके मुझे अफसोस जोर से जवाब देना है कोई नहीं है अच्छा लड़के आप लोग सुफियान आप तो हासिल कर रहे हो उसको व्हाट इज इल्म इल्म क्या है जी इल्म है जानकारी हमारे इमाम हजरत अली ने ये फरमाया कि इल्म पूरी दुनिया को हमारे सामने झुका सकती है इल्म एक चिराग की रोशनी है हाँ या ना जब आपके पास इल्म होगा तो पूरी दुनिया आपके कदमों में होगी कल के दिन बहुत सारे आप डॉक्टर्स बनेंगे बहुत बड़े मुकाम पे जाएंगे इंशाल्लाह मैं दुआ करती हूँ कि उर्दू मीडियम के बच्चे वो मुकाम हासिल करें आप सबको मैं देखना चाहती हूँ तब जाके मेरा यहाँ पे आने का मकसद मुकम्मल हो जाएगा वादा करते हैं इंशाल्लाह तो जब आप डॉक्टर बनोगे आपके हॉस्पिटल के बाहर आप यू आर वन ऑफ द बेस्ट डॉक्टर्स तो क्या कोई चेक करेगा मरने के टाइम पर तुम मुसलमान हो तुम